ಇಲ್ಲದೇ ಇರುವುದರಿಂದ ಇಂದು ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ನಾಡ ಕಚೇರಿ ಹೋಬಳಿಯ ರೈತ ಮುಖಂಡರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು। ಹೌದು, ರಾಷ್ಟ್ರೀಯ ಕಿಸಾನ ಸಂಘದ ತಾಲೂಕು ಅಧ್ಯಕ್ಷ ಪಾಲಯ್ಯ ಮಾತನಾಡಿ, ತಾಲೂಕಿನಾದ್ಯಂತ ಈ ಬಾರಿ ರೈತರ ಬೆಳೆಗಳು ಅತಿವೃಷ್ಟಿಗೆ ಸಂಪೂರ್ಣವಾಗಿ ನಷ್ಟವಾಗಿರುವುದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ। ಆದರೆ ಸರ್ಕಾರ ರೈತ ಬೆಳೆಗೆ ಸರಿಯಾದ ಪರಿಹಾರ ನೀಡದೆ ಹೋಬಳಿ ರೈತರನ್ನು ಕಡೆಗಣಿಸಿದೆ। ಕೆಲವು ರೈತರ ಖಾತೆಗಳಿಗೆ ಬೆಳೆ ನಷ್ಟ ಪರಿಹಾರ ಹಣ ಹಾಕಿದ್ದಾರೆ, ಇನ್ನು ಕೆಲವು ರೈತರಿಗೆ ಬೆಳೆ ನಷ್ಟ ಪರಿಹಾರ ಹಣ ಹಾಕಿಲ್ಲ ಎಂದು ರೈತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು। ನಂತರ ರೈತ ರಾಮಸಾಗರ ಮಹಾಂತೇಶ್ ಮಾತನಾಡಿ, ಪದೇ ಪದೇ ತಾಲೂಕಿನ ರೈತರ ಬೆಳೆಗಳು ಅತಿವೃಷ್ಟಿ ಮತ್ತು ಅನಾವೃಷ್ಟಿಗೆ ಸಿಲುಕುತ್ತಿರುವುದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ। ಸರ್ಕಾರವು ಬೆಳೆ ನಷ್ಟ ಪರಿಹಾರ ಕೆಲ ರೈತರ ಖಾತೆಗಳಿಗೆ ಜಮಾ ಮಾಡಿದರೆ ಇನ್ನೂ ಕೆಲವು ರೈತರಿಗೆ ನೀಡಿಲ್ಲ। ಬೆಳೆ ನಷ್ಟ ಪರಿಹಾರ ನೀಡುವುದಾದರೆ ಎಲ್ಲಾ ರೈತರಿಗೆ ನೀಡಬೇಕು, ಅದು ಬಿಟ್ಟು ಕೆಲ ರೈತರಿಗೆ ಕೊಟ್ಟರೆ ಕೆಲ ರೈತರಿಗೆ ಪರಿಹಾರ ನೀಡಿಲ್ಲ। ಆದಷ್ಟು ಬೇಗ ರೈತರ ಖಾತೆಗಳಿಗೆ ಹಣ ಹಾಕಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು। ಬರಡುನಾಡು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಹೋಬಳಿ ಸೇರಿದಂತೆ ರೈತರು ತುಂಬಾ ಕಂಗಾಲಾಗಿದ್ದಾರೆ। ರೈತರಿಗೆ ನೀಡಬೇಕಾಗಿದ್ದ ಬೆಳೆ ಪರಿಹಾರ ಅರ್ಧ ಫಲಾನುಭವಿಗಳಿಗೆ ಬಂದರೆ ಇನ್ನರ್ಧ ಫಲಾನುಭವಿಗಳಿಗೆ ಬರದ ಕಾರಣ ರೈತರು ನಾಡ ಕಚೇರಿ ಮುಂಭಾಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ। ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಬೆಳೆ ಪರಿಹಾರ ನೀಡಬೇಕು, ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ರಾಮಸಾಗರ ಜಯಣ್ಣ ಮಾಧ್ಯಮದೊಂದಿಗೆ ಮಾತನಾಡಿದರು। ಇದೇ ಸಂದರ್ಭದಲ್ಲಿ ರೈತರಾದ ಟಿಟಿ ಸಣ್ಣಪಾಪಯ್ಯ, ರಾಮಸಾಗರ ತಿಪ್ಪೇಸ್ವಾಮಿ, ಜಾಗನೂರಹಟ್ಟಿ ನಾಗರಾಜ್ ಮಲ್ಲೂರಹಟ್ಟಿ, ಮಾದಯ್ಯನಹಟ್ಟಿ ನಾಗೇಶ್, ಗಜ್ಜಾಗನಹಳ್ಳಿ ತಿಪ್ಪೇಸ್ವಾಮಿ ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು। ಇನ್ನಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೇರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ।